ಂಥ ಸರ್ಕಾರ ಉಚಿತ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಅಂದಾಗ ಏನಪ್ಪಾ ಇದು ಈ ರಾಜ್ಯ ಯಾವ ಕಡೆ ಹೋಗ್ತಾ ಇದೆ ಅಂತ ಎಲ್ಲೋ ಒಂದು ರೀತಿ ಆತಂಕ ಆಗುತ್ತೆ ಇದರಲ್ಲಿ ಜನಸಾಮಾನ್ಯರದ್ದು ಏನೂ ತಪ್ಪಿಲ್ಲ ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸ್ನೇಹಿತರೆ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿದ್ದಾರಲ್ಲ ನಾವೆಲ್ಲರೂ ಸಹ ಸ್ವಾಭಿಮಾನಿಗಳು ಏಳು ಕೋಟಿ ಜನರಲ್ಲಿ ಒಂದು ಪರ್ಸೆಂಟ್ ಅಲ್ಲ ಸೊನ್ನೆ ಪಾಯಿಂಟ್ ಸೊನ್ನೆ 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 ಒಂದು ಪರ್ಸೆಂಟ್ ಅಂದರೆ ಎಪ್ಪತ್ತು ಜನರೂ ಸಹ ಕಾಂಗ್ರೆಸ್ ಪಕ್ಷದ ಬಳಿ ಹೋಗಿ ನಮಗೆ ಇನ್ನೂರು ಯೂನಿಟ್ ಶಕ್ತಿ ಉಚಿತವಾಗಿ ಕೊಡಿ ನಮಗೆಲ್ಲರೂ ಖಾತೆಗಳಿಗೂ ಒಂದು ಎರಡೆರಡು ಸಾವಿರ ರೂಪಾಯಿ ನಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡಿಪ್ಪ ಮೋದಿ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡ್ತಿದೆ ಇನ್ನೂ ಒಂದು ಹತ್ತು ಕೆ ಜಿ ಅಕ್ಕಿ ನಮ್ಮ ಪ್ರತಿಯೊಬ್ಬರಿಗೂ ಕೊಡಿ ಊರಿಗೆಲ್ಲ ಹೋಗಲಿಕ್ಕೋಸ್ಕರ ಫ್ರೀ ಪಾಸ್ ಕೊಡಿ ನಮಗೆ ಅಂತ ಏಳು ಕೋಟಿ ಕನ್ನಡಿಗರಲ್ಲಿ ಎಪ್ಪತ್ತು ಜನ ಸಹ ಕೇಳಲಿಲ್ಲ ಹಾಗಾದ್ರೆ ಇದನ್ನು ಯಾತಕ್ಕೆ ಕೊಡ್ತಿರೋದು ಅಂದರೆ ನಮ್ಮನ್ನು ಅಧಿಕಾರಕ್ಕೆ ತಂದರೆ ಅಂದರೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರೆ ಈ ತೆರಿಗೆದಾರರ ಹಣವಲ್ಲಿ ಇಷ್ಟೆಲ್ಲ ನಿಮಗೆ ನಾವು ಹಂಚುತ್ತೀವಿ ಅಂತ ಕಾಂಗ್ರೆಸ್ಸು ಚುನಾವಣೆಗಿಂತ ಮೊದಲೇ ಒಂದು ಪ್ರಾಮಿಸ್ ಮಾಡಿತ್ತರ ಅದನ್ನು ಈಡೇಸ್ಕರಕ್ಕೋಸ್ಕರ ಕೊಟ್ಟಿರುವಂಥದ್ದು ಇದು ಯಾವುದೋ ಪ್ರೀತಿ ವೆರಿಫಿಕೇಶನ್ ಕೊಡಬೇಕು ಕರ್ನಾಟಕದ ಜನತೆಗೆ ನೀವು ಎರಡು ನೂರು ಯೂನಿಟ್ ಕೊಡಬೇಕಂದ್ರೆ ಮಿನಿಮಮ್ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ರೂಪಾಯಿನ ವ್ಯಯಿಸಬೇಕಾಗ್ತದೆ ಹಾಗಾದರೆ ನೀವು ಅರವತ್ತೈದು ವರ್ಷಗಳ ಕಾಲ ದೇಶವನ್ನು ಗುಡಿಸಿ ಗುಂಡಾರು ಮಾಡಿ ಹರಾಮದ ಆಸ್ತಿಯನ್ನು ಮಾಡಿಟ್ಟಿದ್ದನ್ನು ಅದನ್ನು ಮಾರೇನಾದರೂ ಕೊಡ್ತಾ ಇದ್ದೀರೋ ಅಥವಾ ಕರದಾತರ ದುಡ್ಡಿನಲ್ಲಿ ಕೊಡ್ತಾ ಇದ್ದರು ಕರದಾತರ ದುಡ್ಡಿನಲ್ಲಿ ಕೊಡಬೇಕಂದ್ರೆ ಕರದಾತರ ಪರ್ಮಿಷನ್ ಬೇಕು ನಿಮಗೆ ಯಾಕಂದರೆ ಯಾವುದೋ ದುಡ್ಡು ಎಲ್ಲ ಮಂದಿ ಜಾತ್ರೆ ಮಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಕರದಾತರು ಅದನ್ನು ಕಷ್ಟಪಟ್ಟು ಬೆವರು ಸುರಿಸಿದ ದುಡ್ಡು ನ್ಯಾಯವಾಗಿ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಿರ್ತಾರೆ ಸೊ ಅದನ್ನು ಯಾರಿಗಾರ ಉಚಿತವಾಗಿ ಕೊಡಬೇಕಂದ್ರೆ ಅವರು ಪರ್ಮಿಷನ್ ಬೇಕು ಸ್ನೇಹಿತರೆ ನಿಮ್ಮ ಮುಂದೆ ಎರಡು ವಿಡಿಯೋ ತುಣುಕುಗಳನ್ನು ಹಾಕಿದ್ದೇನೆ ಒಬ್ರು ವಿಶ್ವನಾಥ್ ಭಟ್ ಅಂತ ಹೇಳಿ ಒಂದು ಚಾನೆಲ್ನಲ್ಲಿ ಹೇಳ್ತಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು ಮತ್ತೆ ಇನ್ಯಾವುದೋ ಹುದ್ದೆಯನ್ನು ಹೊಂದಿದ್ದಾರೆ ಅವರು ಮತ್ತೊಬ್ಬರು ಧಾರವಾಡದವರು ಅಂತ ಹೇಳ್ಕೊಳ್ತಾರೆ ಅವರ ಹೆಸರು ಶೆಟ್ಟರ್ ಅಂತ ಹೇಳ್ಕೊಳ್ತಾರೆ ತಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂತ ಹೇಳ್ಕೊಳ್ತಾರೆ ಇವರಿಬ್ಬರ ಮಾತುಗಳಲ್ಲಿ ಕಂಡು ಬರೋದೇನಪ್ಪ ಅಂತಂದ್ರೆ ಇವತ್ತೇನು ಕರ್ನಾಟಕದಲ್ಲಿ ಸರ್ಕಾರ ಅಸ್ತಿತ್ವದಲ್ಲಿದೆ ಸರ್ಕಾರದ ವಿರುದ್ಧ ಮಾತನಾಡಿರುವಂತದ್ದು ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂದು ತಿಂಗಳಾಗಿಲ್ಲ ಅವರು ಹೇಳಿದಂತೆ ಐದು ಗ್ಯಾರಂಟಿಗಳನ್ನು ಮೊದಲನೆಯ ಅದು ಸಚಿವ ಸಂಪುಟದಲ್ಲಿ ತಾತ್ವಿಕ ಅನುಮೋದನೆ ಕೊಟ್ಟು ಈಗಾಗಲೇ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ತರೋದಕ್ಕೆ ಎಲ್ಲ ಫಿಕ್ಸ್ ಆಗಿದೆ ಇವರು ಇಬ್ಬರು ಆರೋಪ ಮಾಡ್ತಾ ಇರೋದು ಈ ಗ್ಯಾರಂಟಿಗಳಿಂದಾಗಿ ದೇಶದ ಆರ್ಥಿಕತೆ ಕೆಡುತ್ತೆ ವಿಶ್ವನಾಥ್ ಶೆಟ್ಟಿ ಭಟ್ ಹೇಳ್ತಾರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ಸಂಗ್ರಹಣ ಆಗ್ತಾ ಇದೆ ಅನ್ನೋ ರೀತಿನಲ್ಲಿ ನರೇಂದ್ರ ಮೋದಿ ಅವರಿಂದಲೇ ಇವತ್ತು ದೇಶ ಉನ್ನತಿಗೆ ಹೋಗ್ತಾ ಇದೆ ಡಿ ಪಿ ಅಂತೆಲ್ಲ ಹೇಳ್ತಾರೆ ವಿಶ್ವನಾಥ್ ಶೆಟ್ಟರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಮಾತಾಡ್ತಾರೆ ವಿಶ್ವನಾಥ್ ಶೆಟ್ಟರು ಸಾವಿರದ ಒಂಬೈನೂರ ಸಾವಿರದ ಹದಿನಾಲ್ಕರವರೆಗೆ ಭಾರತದ ವಿದೇಶಿ ಸಾಲ ಎಷ್ಟಿತ್ತು ಅಂತ ಹೇಳೋದಿಲ್ಲ ಐವತ್ತೈದು ಲಕ್ಷ ಕೋಟಿ ಇತ್ತು ಎಪ್ಪತ್ತೆರಡು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನೂರ ಐದು ಲಕ್ಷ ಕೋಟಿ ಒಂಬತ್ತು ವರ್ಷದಲ್ಲಿ ವಿದೇಶಿ ಸಾಲ ಮಾಡಿದ್ದಾರೆ ಇದೇ ನರೇಂದ್ರ ಮೋದಿಯವರು ಇದೇ ಭಾರತೀಯ ಜನತಾ ಪಕ್ಷದವರು ಅಂದ್ರೆ ಈ ವಿಚಾರವನ್ನ ವಿಶ್ವನಾಥ ಶೆಟ್ ಭಟ್ರು ಮಾತಾಡೋದೇ ಇಲ್ಲ ನೂರ ಐದು ನೂರ ಐದು ಲಕ್ಷ ಕೋಟಿ ಸಾಲ ಮಾಡಿದರೆ ಈ ವಿಚಾರ ಮಾತಾಡೋದೇ ಇಲ್ಲ ದೇಶ ಅಭಿವೃದ್ಧಿ ಆಗ್ತಾ ಇದೆ ಜಿ ಡಿ ಪಿ ದರ ಏರ್ತಾ ಇದೆ ವಿಶ್ವದಲ್ಲಿ ಜಗದ್ಗುರು ಆಗ್ತಾ ಇದೆ ಈ ವಿಚಾರ ಮಾತಾಡ್ತಾರೆ ಹೊರತು ಈ ಸಾಲದ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಇದೇ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನ ಕೊಟ್ಟುಬಿಟ್ಟಿದೆ ದೇಶದ ಆರ್ಥಿಕ ಪರಿಸ್ಥಿತಿ ಹೋಗ್ತಾ ಇದೆ ಇಬ್ಬರು ಮಾತಾಡ್ತಾ ಇದ್ದಾರಲ್ಲ ಜನರ ತೆರಿಗೆ ಹಣವನ್ನ ಜನರಿಗೆ ಕೊಡ್ತಾ ಇರುವಂತದ್ದು ಬೇರೆ ಬೇರೆಯನ್ನು ಖರ್ಚು ಮಾಡ್ತಾ ಇಲ್ಲ ಇದನ್ನ ಜನರಿಗೆ ತಲುಪ ಕೊಡ್ತಾ ಇರೋದ್ರಲ್ಲಿ ಯಾವ ತಪ್ಪಿದೆ ಮುಖ್ಯವಾಗಿ ಈ ಪರಿಸ್ಥಿತಿ ಗ್ಯಾರ ಉಚಿತವಾಗಿ ಗ್ಯಾರಂಟಿ ಕೊಡುವಂತ ಪರಿಸ್ಥಿತಿ ತಂದಿಟ್ಟವ್ರು ಯಾರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಅಧಿಕಾರ ವಹಿಸ್ಕೊಂಡ್ಮೇಲೆ ದೇಶದಲ್ಲಿ ಬೆಲೆ ಏರಿಕೆಗಳನ್ನ ಜಾಸ್ತಿ ಮಾಡಿದ್ರು ಅಚ್ಚೆ ದಿನ ಕೊಡ್ತೀನಿ ಅಂತಲೇ ಎಲ್ಲ ಹಾಳು ಮಾಡಿದ್ರು ವಿದೇಶಿ ಸಾಲ ಹೆಚ್ಚು ಮಾಡಿದ್ರು ಕಪ್ಪು ಹಣ ತರ್ತೀವಿ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀವಿ ಅಂತ ತರಲೇ ಇಲ್ಲ ಪ್ರಥಮ ಅಲ್ಲಿ ನಾವು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದಂಥ ಪ್ರಧಾನಮಂತ್ರಿಗಳು ಬಹಿರಂಗ ಸಭೆಯಲ್ಲಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ವರ್ಷಕ್ಕೆ ಅಂತ ಹೇಳಿದಂಥವರು ಇದು ಯಾವುದನ್ನು ಮಾಡದೆ ಈಗ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳುತ್ತೆ ವರ್ಷಕ್ಕೆ ಮೂರು ಗ್ಯಾಸ್ ಸಿಲಿಂಡರ್ಗಳನ್ನು ಗಳನ್ನು ಫ್ರೀಯಾಗಿ ಕೊಡ್ತೇವೆ ಮಹಿಳೆಯರಿಗೆ ಉಚಿತವಾಗಿ ಬಸ್ನ ಸೌಲಭ್ಯವನ್ನು ಕೊಡ್ತೇವೆ ಪ್ರತಿ ದಿವಸ ಅರ್ಧ ಲೀಟರ್ ಹಾಲು ಪ್ರತಿಯೊಬ್ಬರು ಮನೆಗೆ ತಲುಪಿಸ್ತೇವೆ ಇದೆಲ್ಲ ಏನು ಉಚಿತ ಅಲ್ವಾ ಜೆ ಡಿ ಎಸ್ ಪಕ್ಷದ ಕುಮಾರಸ್ವಾಮಿ ಅವರ ಪ್ರಣಾಳಿಕೆಯಲ್ಲಿ ಏನಿತ್ತು ಹತ್ತು ಸಾವಿರ ರೂಪಾಯಿ ಒಂದು ಎಕರೆ ಕೊಡ್ತೀನಿ ಅಂತ ಹೇಳಿದ್ರು ಐದು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತೀನಿ ಅಂತ ಹೇಳಿದ್ರು ಐನೂರು ರೂಪಾಯಿಗೆ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ್ರು ಈ ಯಾವುದು ಕಣ್ಣಕ್ಕೆ ಕಾಣ್ಲೇ ಇಲ್ಲ ಅಲ್ಲ ಈ ಯಾವುದು ಉಚಿತ ಅನಿಸ್ಲೇ ಇಲ್ಲ ಅಲ್ವಾ ಇನ್ನೊಬ್ಬರು ಮಾತಾಡ್ತಾರೆ ಧಾರವಾಡದವ್ರು ಮಾತಾಡ್ತಾರೆ ಉಚಿತ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಜನರು ದಡ್ಡರ ಈ ಬೆಲೆ ಏರಿಕೆಯಿಂದಾಗಿ ಇವರು ಏನು ನೋಟ್ ಬ್ಯಾನ್ ನಿಂದಾಗಿ ಜನರ ಸಂಕಷ್ಟಕ್ಕೆ ಸಿಲುಕಿ ಅದನ್ನು ಅಷ್ಟೊತ್ತಿಗೆ ಕೋವಿಡ್ ಬಂತು ಮುಂಜಾಗೃತ ಕ್ರಮವನ್ನು ಕೈಗೊಳ್ಳದೆ ತಮ್ಮ ಸ್ವಯಂಕೃತ ಅಪರಾಧಕ್ಕಾಗಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಮಾಡೋದರ ವಿಚಾರದಲ್ಲಿ ವಿದೇಶದಲ್ಲಿ ಬರುವಂತಹ ವಿಮಾನಗಳನ್ನು ತಡೆ ಹಿಡಿಯಲಾರದೆ ಇವರು ನಮಸ್ತೆ ಟ್ರಂಪ್ಗೆ ಸ್ವಾಗತ ಮಾಡೋದಕ್ಕೆ ಕೋವಿಡ್ ಉಲ್ಬಣ ಆಗೋದಕ್ಕೆ ಅವಕಾಶ ಕೊಟ್ಟು ಸರಿಯಾದ ಇದನ್ನ ಡಿಸಿಷನ್ ತಗೊಳ್ಳದೆ ಏಕಾಏಕಿ ತಿಂಗಳಗಟ್ಟಲೆ ಲಾಕ್ಡೌನ್ ಮಾಡಿ ಎಲ್ಲರ ಜೀವನವನ್ನು ದುಸ್ತರ ಮಾಡಿ ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳನ್ನು ಬೀದಿಗೆ ತಂದು ಅವರು ಜೀವನ ಮಾಡೋದೇ ಕಷ್ಟವಾಗ ಪರಿಸ್ಥಿತಿಗೆ ತಂದಿಟ್ರಲ್ಲ ದಿನ ತರ್ತೀವಿ ಅಂತೇಳಿ ಏನೋ ಹೈರಾಣ ಮಾಡಿಬಿಟ್ರಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಏರಿಸಿ ಜನರು ಜೀವನ ಮಾಡೋದಕ್ಕೆ ಕಷ್ಟ ಆಗಿದ್ದಾಗ ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡ್ತು ಆ ಐದು ಗ್ಯಾರಂಟಿಗಳಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಜನ ಮನವರಿಕೆ ಮಾಡಿಕೊಂಡ್ರು ಒಂದು ಅವಕಾಶ ಕೊಡೋಣ ಈ ಐದು ಗ್ಯಾರಂಟಿಗಳಿಂದ ನಮ್ಮ ಜೀವನ ಸುಧಾರಿಸಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ನೂರ ಮೂವತ್ತಾರು ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಕರ್ನಾಟಕದ ಜನ ಇವರಿಗೆ ಮತವನ್ನ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಮತವನ್ನು ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿಗೆ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಂತಹ ಕೋಟ್ಯಾಂತರ ಜನರು ಅವರ ನಿರ್ಧಾರ ತಪ್ಪು ಅಂತ ಇವರು ಹೇಳ್ತಾರ ಹಾಗಾದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಕೊಟ್ಟು ಜೆಡಿಎಸ್ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಕೊಟ್ಟು ಅವರ ಅಧಿಕಾರಕ್ಕೆ ಬಂದು ಅವರು ಅನುಷ್ಠಾನ ಮಾಡಿದ್ರೆ ಏನ್ ಹೇಳ್ತಿದ್ರಿ ಇವರು ಇದನ್ನು ವಿಚಾರ ಮಾಡಬೇಕಲ್ವಾ ನಾವು ಇವರು ಮಾಡಿದ್ರೆ ಸರಿ ಅವ್ರು ಮಾಡಿದ್ರೆ ತಪ್ಪ ಕೇಳಬೇಕಲ್ವಾ ಇವತ್ತು ದೇಶದ ಪರಿಸ್ಥಿತಿ ಏನಾಗಿದೆ ಅಂತ ಕೇಳ್ಬೇಕಲ್ಲ ಇಬ್ಬರು ಜ ಭಾರತೀಯ ಜನತಾ ಪಕ್ಷದ ವಕ್ತಾರರು ಕಾರ್ಯಕರ್ತರು ಆಗಿದ್ದಾರಲ್ಲ ಅವರಿಗೆ ಅವ್ರ ಪಕ್ಷದ ಮೇಲೆ ಪ್ರೀತಿ ಇರುತ್ತಲ್ವಾ ಜನರಿಗೆ ಕೊಡೋದ್ರಿಂದ ಜನರಿಗೆ ಅನುಕೂಲ ಆಗುತ್ತೆ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಹೆಣ್ಣು ಮಕ್ಕಳು ಖರ್ಚು ಮಾಡ್ತಾರೆ ಜಿ ಡಿ ಪಿ ಗ್ರೋತ್ ಆಗುತ್ತೆ ಹೌದಲ್ವಾ ಜನರಿಗೆ ಕಷ್ಟದಲ್ಲಿದ್ದಾಗ ಕೈ ಹಿಡಿಯೋರು ಕೈ ಹಿಡಿತಾರ ಕೈ ಬಿಡ್ತಾರ ಅದನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಲ್ವಾ ಅದನ್ನು ಸಹಿಸ್ಕೊಳಕಾಗದ ಹೋದ್ರೆ ಹೇಗೆ ವಿಚಾರ ಮಾಡಬೇಕು ಯಾವುದೇ ವಿಚಾರ ಮಾಡಬೇಕಾದ್ರೆ ಹತ್ತು ಸಾರಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಲೋಕಸಭಾ ಚುನಾವಣೆ ಇದೆ ಜನರಿಗೆ ವಿಷಯ ತಿಳಿಸಬೇಕು ಇದಿಷ್ಟೇ ಇವರ ಮನಸ್ಸಿನಲ್ಲಿ ಇರೋದ್ರಿಂದ ಒಬ್ಬ ಒಂದು ಪಕ್ಷದ ಕಾರ್ಯಕರ್ತರಿಂದ ಮತ್ತೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವಿಚಾರವನ್ನು ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ವಿಶ್ಲೇಷಣೆ ಮಾಡ್ತಾ ಇದೆ ಈ ವಿಶ್ಲೇಷಣೆ ಸರಿ ಅನ್ಸಿದ್ರೆ ದಯಮಾಡಿ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಪ್ರೋತ್ಸಾಹಿಸಿ ನಿಮ್ಮ ಅಕ್ಷರ ಮೀಡಿಯಾವನ್ನು ಬೆಳೆಸಿ